कागूर तिम्मप्पनवरिगे अभिनंदने समर्पणे समारंभ सेप्टेंबर 16रंदु शिवमोग्ग नगरद कुवेंपु रंगमंदिरदल्लि आयोजने माडलागिदे। कागूडु तिम्मप्प अभिनंदना समितिय तीना श्रीनिवास माध्यमगळिगे माहितियन्न नीडिदरु। चित्र कर्नाटक चित्रकला परिषत्न डॉक्टर बीएल शंकर अवरु अभिनंदना भाषण माडलिद्दारे। माजी सीएम बीएस येडियूरप्प, हिरिय पत्रकर्तरद दिनेश अमीन मट्टु, जिल्ला उस्तुवारी सचिव मधु बंगारप्प अवरु ई कार्यक्रमदल्लि पाल्गोळ्ळलिद्दारे एंदरु। ತೆಲಂಗಾಣದಲ್ಲಿ ಭೂ ಸುಧಾರಣೆಗಾಗಿ ಹೋರಾಟ ನಡೆಸಿ ರಕ್ತಕ್ರಾಂತಿ ನಡೆಯಿತು, ಆದರೆ ಕರ್ನಾಟಕದಲ್ಲಿ ಗೇಣಿದಾರರಿಗೆ ಭೂಮಿಯ ಹಕ್ಕನ್ನು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ವರ್ಗಗಳನ್ನು ವಿಶ್ವಾಸ ತಗೊಳ್ಳೋದ್ರ ಜೊತೆಗೆ ಭೂಮಿ ಹಕ್ಕನ್ನು ದೇವರಾಜ ಅರಸು ಕೊಟ್ಟವರು, ಅವರ ಹಾದಿಯಲ್ಲಿ ಇವತ್ತು ರಾಜ್ಯದಲ್ಲಿ ಅತ್ಯಂತ ಗಟ್ಟಿಯಾಗಿ ರೈತರಿಗೆ ಭೂಮಿ ಹಕ್ಕನ್ನು ಕೊಡಿಸೋದಕ್ಕೆ ಕೆಲಸ ಮಾಡಿದವರು, ತನ್ನ ಹುಟ್ಟಿನಿಂದ ಬಾಲಕರಾದಾಗಿಂದ ಇವತ್ತು 92 ವರ್ಷದವರೆಗೂ ಭೂಮಿ ಹಕ್ಕಿಗಾಗಿ ಗಟ್ಟಿ ಧ್ವನಿ ಎತ್ತಿದವರು ದುಡಿಯ ವರ್ಗಕ್ಕೆ ಕಾಗೋಡು ತಿಮ್ಮಪ್ಪನವರು। ಗೇಣಿದಾರರಿಗೆ ಭೂಮಿ ಹಕ್ಕನ್ನು ಕೊಡಿಸಿದ್ರು। ಬಂಗಾರಪ್ಪನವರು ಬಗರುಕಂ ಕಾಯ್ದೆ ತಂದಾಗ ಅದರಲ್ಲಿರೋ ತೊಡಕುಗಳನ್ನು ನಿವಾರಿಸಿ ರಾಜ್ಯಾದ್ಯಂತ ಸುಮಾರು 10-15 ಲಕ್ಷ ಜನಕ್ಕೆ ಇವತ್ತು ಬಗರುಕಂ ರೈತರಿಗೆ ಭೂಮಿಯನ್ನು ಕೊಡಿಸಿದವರು। ಕಂದಾಯ ಮಂತ್ರಿಯಾಗಿ ಇಡೀ ರಾಜ್ಯದಲ್ಲಿ ಓಡಾಡಿದವರು, ಜೊತೆಗೆ ಅರಣ್ಯ ಹಕ್ಕಿನ ಬಗ್ಗೆ, ಉದ್ಯೋಗ ಖಾತ್ರಿ ಬಗ್ಗೆ, ಮೀಸಲಾತಿ ಬಗ್ಗೆ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ 3 ಗಂಟೆಗಳ ಕಾಲ ಮೀಸಲಾತಿ ಬಗ್ಗೆ ಮಾತಾಡಿರೋದು ಇವತ್ತು ಐತಿಹಾಸಿಕ ದಾಖಲೆ। ಅದಕ್ಕೋಸ್ಕರ ಇವತ್ತು ನಮ್ಮ ರಾಜವರು ಹೇಳಿದಂಗೆ ಇಡೀ ಮಲೆನಾಡಿನ ಅಲ್ಲಿ ಎಲ್ಲ ಹೋರಾಟಗಳನ್ನು ನಡೆದ ರೈತರದ್ದು, ಗೇಣಿದಾರರದ್ದು, ಸಮಾಜವಾದಿ ಹೋರಾಟ, ದಲಿತ ಸಂಘರ್ಷ ಸಮಿತಿ, ದಲಿತರ ಹೋರಾಟ ಎಲ್ಲ ಪ್ರಾರಂಭ ಆಗಿದ್ದು ಶಿವಮೊಗ್ಗದಿಂದ। ಮತ್ತೊಂದು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತೆ ನಮ್ಮ ಮಲ್ನಾಡಲ್ಲಿ ವಿಶೇಷವಾಗಿ ರೈತರ ಸಮಸ್ಯೆಗಳು ಇನ್ನೂ ಉಳಿದಿದೆ। ಮೊನ್ನೆ ಮುಖ್ಯಮಂತ್ರಿ ಹತ್ರ ಹೋದಾಗಲೂ ಕಾಗೋಡು ತಿಮ್ಮಪ್ಪನವರು ಮನವಿನೇ ಕೊಟ್ಟಿದ್ದಾರೆ ಪ್ರಶಸ್ತಿ ಕೊಡೋತಿ। ಸಿದ್ದರಾಮಯ್ಯನವರು ಕಾಗೋಡು ತಿಮ್ಮಪ್ಪನವರಿಗೆ ಪ್ರಶಸ್ತಿ ಕೊಟ್ಟಿರೋದು ನಮ್ಮ ಸರ್ಕಾರಕ್ಕೂ ಗೌರವ ಜಾಸ್ತಿ ಆಗಿದೆ, ಪ್ರಶಸ್ತಿಗೂ ಗೌರವ ಜಾಸ್ತಿ ಆಗಿದೆ ಅನ್ನೋ ಮಾತನ್ನು ಹೇಳಿದ್ರು। ಈಗಲೂ ಸಹ ರೈತರಿಗೆ ನ್ಯಾಯ ಕೊಡಬೇಕು, ದುಡಿಯವರಿಗೆ ನ್ಯಾಯ ಕೊಡಬೇಕು ಅಂತ ಕಾಗೋಡು ತಿಮ್ಮಪ್ಪನವರು ಹೋರಾಟ ಮಾಡ್ತಿದ್ದಾರೆ। ಆ ಹೋರಾಟವನ್ನು ಮುಂದುವರಿಸತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು, ರೈತ ಹೋರಾಟಗಾರರ ಜವಾಬ್ದಾರಿ। ಹಾಗಾಗಿ ನಾವು ಇದರಲ್ಲಿ ಪಕ್ಷ ಭೇದ ಮರೆತು ಎಲ್ಲ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಇವತ್ತು ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ। ಮಲೆನಾಡಿನ ಸಮಸ್ಯೆಗಳ ಬಗ್ಗೆ ಇವತ್ತು ಸಹ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಗಟ್ಟಿಯಾಗಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಅವಶ್ಯಕತೆ ಇದೆ। ಈ ವೇದಿಕೆ ನಮ್ಮ ಮಲೆನಾಡಿನ ಜನರಿಗೆ ಒಂದು ಆಶಾಕಿರಣ ಆಗಿ ಇವತ್ತು ಅತ್ಯಂತ ತೊಂದರೆಯಲ್ಲಿರ್ತಕ್ಕಂಥ ಜನಕ್ಕೆ, ರೈತರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಹಿಂದುಳಿದವರಿಗೆ ಶಕ್ತಿ ಕೊಡಲಿಕ್ಕೆ ಪ್ರೇರಕ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ। ಎಲ್ಲ ಮಿತ್ರರು ವಿಶೇಷವಾಗಿ ಸಹಕಾರ ಮಾಡಬೇಕು ಅಂತ ಹೇಳಿದ್ದೆ। 10:00 ಕುವೆಂಪು ರಂಗಮಂದಿರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ। ದೇವರಾಜ ಅರಸು ಪ್ರಶಸ್ತಿ ವಿಜೇತರಾದ ಕಾಗೋಡು ತಿಮ್ಮಪ್ಪನವರಿಗೆ ಅಭಿನಂದನಾ ಸಭೆ, ಪಕ್ಷ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ, ಜಾತ್ಯತೀತ ಮತ್ತು ಪಕ್ಷಾತೀತ ಗುಂಪಿನಿಂದ ನಾವು ಸನ್ಮಾನ ಮಾಡ್ತಾ ಇದ್ದೀವಿ। ಈ ವಿಚಾರನ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಸಮಿತಿಯಿಂದ। ಇನ್ನು ಕಾರ್ಯಕ್ರಮಗಳು ಇದರಲ್ಲಿ ಬಿ ಎಲ್ ಶಂಕರ್ ಅವರು ಮತ್ತು ಸನ್ಮಾನ್ಯ ದಿನೇಶ್ ಅಮೀನ್ ಮಟ್ಟು ಯಡಿಯೂರಪ್ಪನವರು, ದಿನೇಶ್ ಶಂಕರ್ ಮೂರ್ತಿ ಅವರೆಲ್ಲ ಭಾಗವಹಿಸ್ತಿದ್ದಾರೆ, ಅಭಿನಂದನಾ ಮಾತುಗಳನ್ನ ಅವರು ಮಾತಾಡೋರಿದ್ದಾರೆ। ಬಸವರಾಜಪ್ಪನವರಿಗೆ ಸ್ವಾಗತ। ಈ ಒಂದು ಕಾರ್ಯಕ್ರಮವನ್ನು ತಾವು ಬಿಂಬಿಸಬೇಕು।